ಬೆಡ್ ಮೇಲೆ ಅನಾಮಿಕಾ ಮಲಕೊಂಡು ಸೆಲ್ ಫೋನ್ ನೋಡ್ತಾ ಇರ್ತಾಳೆ. ರಮೇಶ್ ಅನಾಮಿಕಳ ಕಾಲ್ ತಿಕ್ಕುತ್ತಾ, ಅನು ಹಸಿವಾಗ್ತಾ ಇದೆ ಕಣೆ, ಹೋಗಿ ಎರಡು ದೋಸೆ ಹಾಕಬೋದಲ್ಲ. ಅಬ್ಬ ನಾನು ಫೋನಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀನಿ, ನೀನೇ ಹೋಗಿ ನಮ್ಮಮ್ಮನ ಕೇಳು. ರಾಮ್ ಅತ್ತೆ ತುಂಬ ಹಸಿವಾಗ್ತಾ ಇದೆ, ತಿನ್ನೋದಕ್ಕೆ ಏನಾದ್ರು ಹಾಕಿ ಅಂತ ಕೇಳು. ಅಂದರೆ ಅದು ನಾನು ಈ ಮನೆಗೆ ಹೊಸ ಅಳಿ ಅಲ್ವಾ, ನಾನೇ ಹೋಗಿ ಕೇಳಿದ್ರೆ ಚೆನ್ನಾಗಿರಲ್ಲ, ನೀನು ಹೋಗಿ ತೊಗೊಂಬರ್ಬೋದಲ್ಲ. ನಾನು ಮಾತ್ರ ಹೋಗಲ್ಲ ರಾಮ್, ನನಗೇನು ಹಸಿವಾಗ್ತಾ ಇಲ್ಲ, ಅದು ಅಲ್ಲದೆ ನಾನು ಆನ್ಲೈನ್ ಶಾಪಿಂಗಲ್ಲಿ ಬ್ಯುಸಿಯಾಗಿದ್ದೀನಿ. ನಾಚಿಕೆ ಪಡದೆ ಹೋಗಿ ನಮ್ಮಮ್ಮನ್ನ ಕೇಳಿದ್ರೆ ನೀನು ಹಸಿವೆ ತೀರುತ್ತೆ, ಇಲ್ಲ ಅಂದರೆ ಆಸಿಡಿಟಿ ಬರುತ್ತೆ, ಇನ್ನು ನಿನ್ನಿಷ್ಟ ಎಂದು ಹೇಳಿ ಫೋನ್ ನೋಡುತ್ತಾ ಇರುತ್ತಾಳೆ. ಇನ್ನು ಮಾಡೋದಕ್ಕೇನು ಆಗದೆ ರಮೇಶ್ ಆ ರೂಮಿನಿಂದ ಹೊರಗೆ ಬರುತ್ತಾನೆ. ಕಿಚನ್ನಲ್ಲಿರುವ ಸಾವಿತ್ರಿ ರಾತ್ರಿ ನೆನೆಸಿಟ್ಟ ಬೇಳೆಯನ್ನು ನೋಡುತ್ತಾ, ಹೊಸ ಅಳಿಯನ್ನ ನಾಳೆ ಟಿಫಿನ್ಗೆ ಏನು ಬೇಕು ಅಂತ ಕೇಳಿದ್ರೆ ದೋಸೆ ಮಾಡಿಕೊಡಿ ಅತ್ತೆ ಅಂತ ಹೇಳ್ದ. ಈಗ ಮಿಕ್ಸಿ ಹಾಕಬೇಕು ಎಂದು ಅಂದುಕೊಳ್ಳುತ್ತಿರುವಾಗ ಕಿಚನ್ನಲ್ಲಿ ಬೆಳಗುತ್ತಿರುವ ಲೈಟು ಆರಿ ಹೋಗುತ್ತೆ. ಅದು ನೋಡಿ ಸ್ವಲ್ಪ ದುಃಖದಿಂದ ಸಾವಿತ್ರಿ ಹೀಗಂತಾಳೆ, ಅಯ್ಯೋ ಈ ಕರೆಂಟ್ ಈಗಲೇ ಹೋಗ್ಬೇಕಾ? ಹೊಸ ಅಳಿಯ ಏನಂದ್ಕೋತಾನೆ ಏನೋ, ಇನ್ನು ಮಾಡೋದೇನಿದೆ, ಕರೆಂಟ್ ಬರೋವರೆಗೆ ವೆಯ್ಟ್ ಮಾಡಬೇಕು ಎಂದು ಅಂದುಕೊಂಡು ಬೆಳೆಯನ್ನು ಅಲ್ಲೇ ಇಟ್ಟು ಹಾಲ್ಗೆ ಬರುತ್ತಾಳೆ. ಆಗಲೇ ರಮೇಶ್ ಕೂಡ ಹಾಲ್ಗೆ ಬರ್ತಾನೆ. ಅತ್ತೆ ಹಸಿವಾಗ್ತಾ ಇದೆ, ದೋಸೆ ಹಾಕಿದ್ರಾ? ಹಾಕೋಣ ಅಂತಾನೆ ಅಂದ್ಕೊಂಡೆಪ್ಪ, ನೋಡು ಅಷ್ಟರಲ್ಲಿ ಕರೆಂಟ್ ಹೋಯ್ತು. ದೋಸೆ ಹಾಕೋದಕ್ಕೆ ಗ್ಯಾಸ್ ಸ್ಟವ್ ಬೇಕು ಹೊರತು ಕರೆಂಟ್ ಏನಕ್ಕತ್ತೆ? ನೀವು ಹೇಳಿದ್ದು ನಿಜವೇನೆ ಹೇಳಿ ಅಂದರೆ, ಆದರೆ ದೋಸೆ ಹಿಟ್ಟು ರುಬ್ಬೋದಕ್ಕೆ ಮಿಕ್ಸಿ ಬೇಕಲ್ಲ, ಮಿಕ್ಸಿ ನಡಿಬೇಕು ಅಂದರೆ ಎಂದು ಸಾವಿತ್ರಿ ಏನು ಹೇಳುತ್ತಿರುವಾಗ ರಮೇಶ್ ಸೇರಿಕೊಂಡು, ಹಾಂ ಕರೆಂಟ್ ಬೇಕು ಅಂತ ನನಗೆ ಅರ್ಥವಾಯ್ತು ಅತ್ತೆ, ದೋಸೆ ಬೇಡ ಬಿಡಿ, ಅನ್ನ ಏನಾದರೂ ಅಡುಗೆ ಮಾಡಿಬಿಡಿ ಎಂದು ಅನ್ನುತ್ತಾ ಇದ್ದರೆ ಹೊರಗಿನಿಂದ ಕಾಂತಾರ ಅವನ ಹತ್ತಿರಕ್ಕೆ ಬರ್ತಾನೆ. ಅಯ್ಯೋ ಅಳಿಯಂದ್ರೆ, ನಮ್ಮನೆ ಆಚಾರದ ಪ್ರಕಾರ ಹೊಸ ಅಳಿಯ ಮೊದಲು ಏನು ಕೇಳಿದ, ಅದು ಮಾಡಿಕೊಡದೆ ಅನ್ನ ಸಾರು ಹಾಕಬಾರ್ದಪ್ಪ ಎಂದು ಸಾವಿತ್ರಿಯ ಕಡೆ ನೋಡಿ ಕಣ್ಣು ಹೊಡೆಯುತ್ತಾನೆ. ಸಾವಿತ್ರಿ ನಾಚಿಕೆ ಪಡುತ್ತಾ ಸಣ್ಣದಾಗಿ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ರಮೇಶ್ ಅಳುಮುಖ ಇಡುತ್ತಾನೆ, ಅದು ನೋಡಿ ಕಾಂತಾರ ನಗುತ್ತಾನೆ. ರಮೇಶ್ ಅಳುಮುಖದಿಂದಲೇ ಬೆಡ್ರೂಮ್ ಒಳಗೆ ಬರ್ತಾನೆ. ಅದು ನೋಡಿದ ಅನಾಮಿಕ, ಅಬ್ಬ ಅತ್ತೆಯವ್ರ ಮನೆಯಲ್ಲಿ ಹೊಸ ಅಳಿಯ ಯಾವಾಗ್ಲಾದ್ರೂ ಅಳುಮುಖದಿಂದಿರ್ತಾರ ಹೇಳಿ? ನಿನ್ನಂತಹ ಫ್ಯಾಮಿಲಿ ಇವರಿದ್ರೆ ಅಳುಮುಖವೇ ಅಲ್ಲ, ಜಿಡ್ಡು ಮುಖ, ದಿಕ್ಕಲಿನ ಮುಖ, ದುಃಖದ ಮುಖ ಕೂಡ ಇರುತ್ತೆ. ಇನ್ನು ಮುಖದ ಪುರಾಣ ನಿಲ್ಲಿಸಿ, ನಾನು ಹೋಗಿ ಅಮ್ಮನ ಜೊತೆ ಮಾತಾಡ್ತೀನಿ ಎಂದು ಹೇಳಿ ಅನಾಮಿಕ ಬೆಡ್ರೂಮಿಂದ ಹಾಲ್ಗೆ ಬರುತ್ತಾಳೆ. ಯಾರೂ ಕಾಣಿಸೋದಿಲ್ಲ, ಕಿಚನ್ ಒಳಗೆ ಹೋಗಿ ನೋಡುತ್ತಾಳೆ. ತಾಯಿ ಸಾವಿತ್ರಿ ಕಿಚನ್ನಲ್ಲಿ ಕೂಡ ಇಲ್ಲ, ಹೊರಗೆ ಬಂದೇ ನೋಡ್ತಾಳೆ. ತಾಯಿ ಸಾವಿತ್ರಿ ತಂದೆ ಕಾಂತಾರ ಇಬ್ಬರು ಜಗಲ ಮೇಲೆ ನಿಂತ್ಕೊಂಡು ರೋಡ್ ಕಡೆ ನೋಡ್ತಾ ಇರ್ತಾರೆ. ಅನಾಮಿಕ ಅವರ ಹತ್ತಿರಕ್ಕೆ ಬರ್ತಾಳೆ. ಏನಮ್ಮ ಅನಾಮಿಕ, ಅಳಿಯಂದ್ರಿಗೆ ದೋಸೆ ಬೇಕಂತ? ಹೌದಮ್ಮ, ಆಗಲಿಂದ ಹಸುವೆ ಹಸುವೆ ಅಂತ ಸಾಯಿಸ್ತಾ ಇದ್ದಾನೆ, ಮತ್ತೆ ಅನ್ನ ಸಾರು ಮಾಡ್ಲಾ? ಅಪ್ಪ ಏನೋ ಆಚಾರ ಇದೆ ಅಂತ ಹೇಳಿದ್ನಂತಲ್ಲ, ಹೊಸ ಅಳಿ ಅಲ್ವಾ ಮಗಳೇ, ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು ಅಂತ ಅಂದೆ. ಅದು ಸರಿ ಬಿಡು, ನಿಮ್ಮಮ್ಮ ಹೋಗಿ ಅಡುಗೆ ಮಾಡ್ತಾಳೆ ಬಿಡು ಎಂದು ಹೇಳುತ್ತಾ ಇದ್ದಾರೆ. ಮೈಕ್ ಹಿಡಿದುಕೊಂಡು ಆಟೋದಲ್ಲಿ ಹೋಗ್ತಾ ಇರುವ ದಿನೇಶ್, ಎಲ್ಲರೂ ಕೇಳಿ, ರೋಡ್ ಮೇಲೆ ಮರ ಕಡಿತಾ ಇದ್ದಾರೆ, ಆದ್ದರಿಂದ ಸಾಯಂಕಾಲದವರೆಗೂ ಈ ದಿನ ಕರೆಂಟ್ ಬರಲ್ಲ. ಪದೇ ಪದೇ ಕರೆಂಟ್ ಆಫೀಸ್ಗೆ ಫೋನ್ ಮಾಡಬೇಡಿ, ದಯವಿಟ್ಟು ಸಹಕರಿಸಿ ಎಂದು ಹೇಳುತ್ತಾ ಹೋಗುತ್ತಾ ಇರುತ್ತಾನೆ. ಅದು ಕೇಳುತ್ತಲೇ ಅನಾಮಿಕಳಿಗೆ ಒಂದು ಕೆಟ್ಟ ಆಲೋಚನೆ ಬರುತ್ತೆ. ಬೇಡ ಬಿಡಿಯಪ್ಪ, ನೀವು ಹೇಳಿದ ಹಾಗೆ ಹೊಸ ಅಳಿಯಲ್ಲ, ಸ್ವಲ್ಪ ಹೊತ್ತು ಆಟವಾಡಿಸೋಣ, ಆಚಾರದ ಹೆಸರಿನಲ್ಲಿ ಅವನ ಕೈಯಲ್ಲಿ ಹಿಟ್ಟು ರೂಪಿಸೋಣ, ಹೇಗೂ ಕರೆಂಟ್ ಕೂಡ ಸಾಯಂಕಾಲದವರೆಗೂ ಬರಲ್ಲ ಅಂತ ಹೇಳಿದಾರಲ್ಲ ಎಂದು ಹೇಳಿ ನಗುತ್ತಾಳೆ ಅನಾಮಿಕ. ಮಗಳ ನಗು ನೋಡಿ ಸಾವಿತ್ರಿ ಕಾಂತಾರ ಸಂತೋಷ ಪಡುತ್ತಾರೆ. ಅನಾಮಿಕ ಅಲ್ಲಿಂದ ಹೊರಟು ಬೆಡ್ರೂಮ್ ಒಳಗೆ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗಡೆ ನೋಡುತ್ತಿರುವ ರಮೇಶನ ಹತ್ತಿರ ಬರುತ್ತಾಳೆ. ಅಳು ಮುಖ ಮಾಡಿಕೊಂಡು ಅನಾಮಿಕಳ ಕಡೆ ನೋಡಿ, ಕೇಳಿದ್ಯ ಅನಾಮಿಕ, ಸಾಯಂಕಾಲದವರೆಗೂ ಕರೆಂಟ್ ಬರಲ್ಲಂತೆ? ಹೌದುರಾ, ನಾನು ಕೂಡ ಕೇಳಿದೆ, ನನಗೆ ತುಂಬ ದುಃಖವಾಗ್ತಾ ಇದೆ. ನಮ್ಮ ಆಚಾರದ ಪದ್ಧತಿ ಪ್ರಕಾರ ಅತ್ತೆಯವರ ಮನೆಯಲ್ಲಿ ಹೊಸ ಅಳಿಯ ಮೊದಲು ಏನು ತಿನ್ನಬೇಕು ಅಂದರೆ ಅದೇ ಮಾಡಿಕೊಡಬೇಕು. ಈ ಆಚಾರ ಇದೆ ಅಂತ ಕರೆಂಟ್ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಅನಾಮಿಕ, ಈಗೇನು ಮಾಡೋಣ? ನಿಮ್ಮ ಹಸಿವೆ ತೀರುವ ಆಲೋಚನೆ ನನ್ನ ಹತ್ರ ಒಂದಿದೆ, ಅದು ನೀವು ಮಾಡಿದ್ರೆ ನಿಮ್ಮ ಹಸಿವೆ ತೀರುತ್ತೆ. ಏನೋ ಹೇಳು ಅನಾಮಿಕ, ಹಸಿವೆ ತೀರುತ್ತೆ ಅಂದರೆ ತಪ್ಪದೇ ಮಾಡ್ತೀನಿ, ಹೇಳೋದೇನಕ್ಕೆ, ತೋರಿಸ್ತೀನಿ ಬನ್ನಿ
ಎಂದು ಹೇಳಿ ಅನಾಮಿಕ ರಮೇಶ್ನನ್ನು ಕರೆದುಕೊಂಡು ಹೊರಗೆ ಬರ್ತಾಳೆ. ಹೊರಗೆ ಅನಾಮಿಕ ಹೇಳಿದ ಹಾಗೆ ಸಾವಿತ್ರಿ ಕಾಂತಾರ ಇಬ್ಬರು ಸೇರಿ ರುಬ್ಬುವ ಕಲ್ಲು ಇಡುತ್ತಾರೆ. ಅದು ನೋಡಿ ರಮೇಶ್ ಶಾಕ್ ಆಗುತ್ತಾನೆ. ಅನಾಮಿಕ ಸಾವಿತ್ರಿ ಕಾಂತಾರ ಮೂವರು ರಮೇಶ್ನನ್ನು ನೋಡಿ ಮುಸುಮುಸಿ ನಗುತ್ತಾ ಇರ್ತಾರೆ. ರಮೇಶ್ ಸ್ವಲ್ಪ ಹೊತ್ತಿಗೆ ಎಚ್ಚೆತ್ತುಕೊಂಡು ಏನೋ ಈಗ ನಾನು ಈ ರುಬ್ಬುಗುಂಡಿನಲ್ಲಿ ಹಿಟ್ಟು ರುಬ್ಬೇಕಾ? ತಪ್ಪಲ್ಲರ ಅಪ್ಪ ಅಮ್ಮ ಮುದುಕರು, ಅವ್ರ ಕೈಲಿ ರುಬ್ಬಕ್ಕಾಗಲ್ಲ. ಇನ್ನು ನಂದು ಹೋಗಿ ಹೋಗಿ ವೀಳ್ಯದೆಲೆ ತರ ಕೈಯೇ. ಸರಿ ಅನಾಮಿಕ, ನಾನು ಹಸುವೆ ತೀರಿಸ್ಕೊಳ್ಳೋದಕ್ಕೆ ನನಗೆ ತಪ್ಪಲ್ವಲ್ಲ ಎಂದು ಹೇಳಿ ರಮೇಶ್ ಹೋಗಿ ರುಬ್ಬುವ ಗುಂಡಿನ ಹತ್ರ ಕೂತ್ಕೋತಾನೆ. ಅಳುವ ಮುಖದಿಂದ ರಮೇಶ್ ರುಬ್ಬುವ ಗುಂಡಿನಲ್ಲಿ ನೆನೆಸಿಟ್ಟ ಬೇಳೆಯನ್ನು ರುಬ್ತಾ ಇರ್ತಾನೆ. ಇಷ್ಟರಲ್ಲಿ ಪಕ್ಕದ ಮನೆ ವನಜ ಗೋಡೆ ಹತ್ತಿರಕ್ಕೆ ಬಂದು ಸಾವಿತ್ರಿಯನ್ನು ಕರೆಯುತ್ತಾಳೆ. ಗೋಡೆ ಹತ್ತಿರಕ್ಕೆ ಸಾವಿತ್ರಿ ಹೋಗ್ತಾಳೆ. ಏನತ್ತಿಗೆ? ಸಾವಿತ್ರಿ ಅತ್ತಿಗೆ, ಸ್ವಲ್ಪ ದೋಸೆ ಹಿಟ್ಟಿದ್ರೆ ಕೊಡು, ಕರೆಂಟ್ ಬಂದ ಮೇಲೆ ಮಿಕ್ಸಿ ಹಾಕಿ ಕೊಡ್ತೀನಿ. ಅಯ್ಯೋ ಅತ್ತಿಗೆ, ನಮ್ಮನೆ ಹಿಟ್ಟನ್ನೇ ನಮ್ಮ ಅಳಿಯ ರುಬ್ಬೋ ಗುಂಡಿನಲ್ಲಿ ರುಬ್ತಾ ಇದ್ದಾನೆ. ಹೌದಾ? ಅಂದ್ರೆ ನಮ್ಮ ಹಿಟ್ಟನ್ನು ಸ್ವಲ್ಪ ರುಬ್ಬು ಅಂತ ಹೇಳೋದಕ್ಕೆ. ಸುಮ್ಮನೆ ಬೇಡ ಬಿಡು, ದುಡ್ಡು ಕೊಡ್ತೀನಿ ಎಂದು ಹೇಳುತ್ತಾಳೆ ಸಾವಿತ್ರಿ ಅನಾಮಿಕಳನ್ನು ಕರೆಯುತ್ತಾಳೆ. ಅನಾಮಿಕ ಅವರ ಹತ್ತಿರಕ್ಕೆ ಬರ್ತಾಳೆ. ವನಜ ಅನಾಮಿಕಳ ಹತ್ತಿರ ವಿಷಯ ಹೇಳ್ತಾಳೆ. ಅದಕ್ಕೆ ಅನಾಮಿಕ ಒಪ್ಕೋತಾಳೆ. ರಮೇಶ್ ನೋಡದೆ ವನಜ ಬೇಳೆ ಇರುವ ಡಬ್ಬವನ್ನು ಕೊಡುತ್ತಾಳೆ. ಅನಾಮಿಕ ಡಬ್ಬವನ್ನು ತೆಗೆದುಕೊಂಡು ರಮೇಶನ ಪಕ್ಕ ಇಡ್ತಾಳೆ. ಅದು ನೋಡಿದೆ ರಮೇಶ್, ಅನಾಮಿಕ ಮತ್ತೆ ಇದೇನೋ? ತಪ್ಪಲ್ಲ ರೀ, ನಿಮಗೆ ದೋಸೆ ಬೇಕಾ? ಈ ಡಬ್ಬದಲ್ಲಿ ಏನಿದೆಯೋ ಬೇಕಾ? ದೋಸೆನೇ ಬೇಕು. ಆಗ ಈ ಡಬ್ಬದಲ್ಲಿರುವ ಹಿಟ್ಟನ್ನು ಕೂಡ ರುಬ್ಬೇಕು ಎಂದು ಹೇಳುತ್ತಲೇ ರಮೇಶ್ ಆ ಹಿಟ್ಟನ್ನು ರುಬ್ಬುತ್ತಾನೇ ಇರುತ್ತಾನೆ. ಸಾವಿತ್ರಿ ಗೇಟ್ ಹತ್ರ ನಿಂತುಕೊಂಡು ದುಡ್ಡನ್ನು ತೆಗೆದುಕೊಳ್ಳುತ್ತಾ ಬೇಳೆ ಡಬ್ಬ ಹಿಡಿದುಕೊಂಡ ಹೆಂಗಸರನ್ನು ರಮೇಶನ ಹತ್ತಿರಕ್ಕೆ ಕಳಿಸ್ತಾ ಇರ್ತಾಳೆ. ರಮೇಶ್ ಅವರನ್ನು ನೋಡಿ, ಅನಾಮಿಕ ಇವರೆಲ್ಲ ಯಾರು? ಈ ದಿನ ಕರೆಂಟ್ ಇಲ್ವಲ್ಲರ? ಹೌದು. ಇಲ್ಲ ಇಲ್ಲ ಅಂದ್ರೆ ಅತ್ತೆಯವರ ಮನೆಯಲ್ಲಿ ಹೊಸ ಅಳಿಯನ ಕೈಲಿ ಊರಿನವರೆಲ್ಲರ ದೋಸೆ ಇಟ್ಟು ರುಬ್ಬಿಸೋ ಆಚಾರ ಕೂಡ ಇದೆಯೇನೋ ನಿಮ್ಮೂರಲ್ಲಿ ಎಂದು ರಮೇಶ್ ಕೇಳುತ್ತಲೇ ಅನಾಮಿಕ ಏನು ಮಾತನಾಡದೆ ಮೌನವಾಗಿರುತ್ತಾಳೆ. ಮೌನಂ ಅರ್ಧಾಂಗಿ ಕಾರಣ ಎಂದು ಅರ್ಥ ಮಾಡಿಕೊಂಡ ರಮೇಶ್ ತಲೆ ತಿರುಗಿ ಕೆಳಗೆ ಬಿದ್ದು ಹೋಗುತ್ತಾನೆ. ಅದು ನೋಡಿ ಅನಾಮಿಕ ಸಾವಿತ್ರಿ ಕಾಂತಾರಾವ್ ಎಲ್ಲರೂ ಪಕ್ಕ ಪಕ್ಕ ನಗುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಅನಾಮಿಕ ಅವಳ ಫ್ರೆಂಡ್ ಸರಳ ಇಬ್ಬರು ಸೇರಿ ಫುಟ್ಪಾತ್ ಮೇಲೆ ನಡೆದುಕೊಳ್ಳುತ್ತಾ ಹೋಗ್ತಾ ಇರ್ತಾರೆ. ಸಿನಿಮಾ ಆಗೋಯ್ತು, ಈಗಲಾದ್ರೂ ಕಾಲೇಜ್ಗೆ ಹೋಗೋಣ ಅನಾಮಿಕಾ. ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೋ ಕೇಳೋಣ. ನೋಡಿ, ನಾನು ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲ್ತ್ಕೋಬೇಕಾಗಿರೋದು ಏನೂ ಇಲ್ಲ, ನನಗೆ ಎಷ್ಟೋ ತರದ ಅಡಿಗೆ ಗೊತ್ತು. ಹೌದೇನೆ? ಹೆಸರಿಗಾದ್ರೂ ಒಂದು ಅಡಿಗೆ ಹೆಸರು ಹೇಳೆ. ಹುಣಸೆಹಣ್ಣಿನ ಗೊಜ್ಜು, ಟೊಮೊಟೊ ಮೆಣಸಿನ್ಕಾಯಿ, ಬೇಳೆ ಸಾರು, ಮೀನಿನ ಉಪ್ಕರಿ, ಮತ್ತೆ ಈಗ ನೆನ್ಪಿಗೆ ಬರ್ತಾ ಇಲ್ಲ ಬೇಡೆ. ಬೇಕು ಅಂದ್ರೆ ನಾಳೆ ಬರ್ತಾ ಪೇಪರ್ ಮೇಲೆ ಬರ್ಕೊಂಬರ್ತೀನಿ. ಇಷ್ಟಕ್ಕೂ ನಿಂಗೆ ಬಸ್ಸಾರು ಮಾಡಕ್ ಬರ್ತಾ? ಬಸ್ಸಾರ್ ಅಂದ್ರೆ ಬಸ್ಸಿನ ಆಗಿರುತ್ತಾ? ಯಾವ ಬಸ್ ಆಗಿರುತ್ತೆ? ಕೆಂಪು ಬಸ್ ಆಗಿರುತ್ತಾ, ಕಲರ್ಫುಲ್ ಬಸ್ ಆಗಿರುತ್ತಾ ಎಂದು ಅನಾಮಿಕ ನಗುತ್ತಾ ಇರುತ್ತಾಳೆ. ಸರಳ ಕೋಪದಿಂದ ನೋಡುತ್ತಾ, ಮಾಡಿದ ವ್ಯಂಗ್ಯ ಸಾಕು, ಬಾರೆ ಕಾಲೇಜ್ಗೆ ಹೋಗೋಣ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ತಪ್ಪದು ಅನ್ನುವ ಹಾಗೆ ಅನಾಮಿಕ ಕೂಡ ಸರಳಳ ಹಿಂದೆಯೇ ಕಾಲೇಜಿಗೆ ಹೋಗುತ್ತಾಳೆ. ಇನ್ನು ಅದೇ ಊರಿನಲ್ಲಿ ಒಂದು ಚೌರಾಸ್ತೆ ಹತ್ತಿರ ಶಾರದಾ ಹೋಟೆಲ್ ಹೆಸರಿನಿಂದ ಒಂದು ಹೋಟೆಲ್ ಇರುತ್ತೆ. ಅದು ಬಹಳ ರಶ್ ಆಗಿರುತ್ತೆ. ಕೌಂಟರ್ ಮೇಲೆ ಶಾರದಾ ಕೂತ್ಕೊಂಡು ಸಂತೋಷ ಪಡುತ್ತಾ ಇರುತ್ತಾಳೆ. ಅವಳ ಗಂಡ ಪ್ರಸಾದ್ ಸಪ್ಲೈ ಮಾಡ್ತಾ ಇರ್ತಾನೆ. ಮಗ ರಮೇಶ್ ಒಳಗಡೆ ಅಡಿಗೆ ಮಾಡ್ತಾ ಇರ್ತಾನೆ. ಹೇಳ್ಕೊಂಡಲ್ವಾಡ, ದಿನ ದಿನಕ್ಕೂ ನನ್ನ ಹೋಟೆಲ್ ಅಭಿವೃದ್ಧಿ ಆಗುವ ಹಾಗೆ ಆಶೀರ್ವದಿಸು ತಂದೆ ಎಂದು ಒಳಗೊಳಗೆ ಬೇಡಿಕೊತಾ ಇರ್ತಾಳೆ. ಗೋಪಯ್ಯ ಅನಾಮಿಕ ಮಾತನಾಡಿಕೊಳ್ಳುತ್ತಾ ಶಾರದಾ ಹೋಟೆಲ್ಗೆ ಬಂದು ಕೂತ್ಕೋತಾರೆ. ಪ್ರಸಾದ್ ಅವರ ಹತ್ತಿರಕ್ಕೆ ಬರುತ್ತಾನೆ. ಮೂರು ಊಟ ತಗೊಂಬನ್ನಿ ಎಂದು ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಹೊರಟು ಶಾರದಳ ಹತ್ತಿರ ಬರುತ್ತಾನೆ. ಶಾರದಾ, ಸಪ್ಲೈ ಮಾಡಕ್ಕೆ ನನ್ನಿಂದ ಆಗ್ತಾ ಇಲ್ವೇ? ಕೆಲಸದವ್ರನ್ನ ಇಟ್ಕೋಬೋದಲ್ಲ? ಬರೋ ಲಾಭವೆಲ್ಲ ಸಾಮಾನಿಗೆ ಸರಿ ಹೋಗ್ತಾ ಇದೆ. ಇನ್ನು ಕೆಲಸದವ್ರನ್ನ ಇಟ್ಟರೆ ನಮಗೇನು ಉಳಿಯೋದಿಲ್ಲಯ್ಯ. ತಪ್ಪಲ್ಲ, ಕಷ್ಟನೋ ನಷ್ಟನೋ ಕೆಲಸ ಮಾಡ್ಕೋಬೇಕು ಎಂದು ಹೇಳುತ್ತಾ ಇದ್ದರೆ ಆಗಲೇ ಮಗ ರಮೇಶಲಿಗೆ ಬರುತ್ತಾನೆ. ಯಾಕಮ್ಮ ಅಪ್ಪನಷ್ಟು ಕಷ್ಟ ಕೊಡ್ತೀಯಾ? ಮಾಡಲಾರದೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಮಗ ರಮೇಶು, ನಿಮ್ಮ ಅಪ್ಪನಿಗೆ ಕಷ್ಟ ಕೊಡೋದು ನನಗೆ ತಮಾಷೆ ಅಲ್ವೋ? ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ ಸೊಸೆ ಬಂದ ಮೇಲೆ ನಮ್ಮ ಹೋಟೆಲ್ಗೆ ಒಳ್ಳೆ ದಿನ ಬರುತ್ತಲ್ಲ, ಆಗ ನಿನಗೂ ನಿಮ್ಮ ಅಪ್ಪಂಗೂ ರೆಸ್ಟ್ ಕೊಡ್ತೀನಿ ಮಗನೇ ಎಂದು ಶಾರದಾ ಏನು ಹೇಳುವ ಹೊತ್ತಿಗೆ ಆ ಹೋಟೆಲ್ಗೆ ಬಂದ ಅನಾಮಿಕ, ಅದಕ್ಕೂ ನೀವು ಕೊಡ್ತಾ ಇರುವ ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಟೆಲ್ ಹತ್ರಕ್ಕೆ ಯಾಕೆ ಬಂದ್ರಿ ಅಪ್ಪ ಎಂದು ಕೇಳುತ್ತಾ ಇದ್ದರೆ ಆ ಮಾತು ಶಾರದಾ ಕೇಳುತ್ತಾಳೆ. ಸಂತೋಷದಿಂದ ಅನಾಮಿಕಳ ಕಡೆ ನೋಡುತ್ತಾಳೆ. ಆಹಾ, ಹುಡುಗಿ ಕೂಡ ತುಂಬಾ ಅಂದವಾಗಿದ್ದಾಳೆ, ಮೇಲಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದಾಳಂತೆ. ವಿವರ ತಿಳಿದುಕೊಂಡು ಸೊಸೆಯಾಗಿ ತರಬೇಕು ಎಂದು ತಡ ಮಾಡದೆ ಅವರ ಹತ್ತಿರಕ್ಕೆ ಬರುತ್ತಾಳೆ ಶಾರದಾ.
ನಿಮ್ಮನ್ನೆಲ್ಲೋ ನೋಡಿದ ಹಾಗಿದೆ ಎಂದು ಮಾತು ಮಾತಿಗೆ ಸೇರಿಸಿ ಪೂರ್ತಿ ವಿವರಗಳನ್ನು ಕೇಳಿಕೊಳ್ಳುತ್ತಾಳೆ. ಪ್ರಸಾದ್ ತೆಗೆದುಕೊಂಡು ಬಂದು ಊಟ ಕೊಟ್ಟಿದ್ದರಿಂದ ಗೋಪಯ್ಯ, ಕಮಲ, ಅನಾಮಿಕ ಮೂವರು ಹೊಟ್ಟೆ ತುಂಬ ತಿಂದು ಹೊರಟು ಹೋಗುತ್ತಾರೆ. ಒಂದು ಎರಡು ಮೂರು ದಿನದ ನಂತರ ಶಾರದಾ ಅವರು ಅನಾಮಿಕ ಅವರ ಮನೆ ಕಡೆಗೆ ಹೋಗಿ ಅನಾಮಿಕಳನ್ನು ನೋಡುತ್ತಾರೆ. ರಮೇಶ್, ಅನಾಮಿಕ ಇಬ್ಬರು ಒಬ್ಬರಿಗೆ ಒಬ್ಬರು ಹಿಡಿಸುತ್ತಾರೆ. ಒಳ್ಳೆ ದಿನದಲ್ಲಿ ಗುಡಿಯಲ್ಲಿ ಇಬ್ಬರಿಗೂ ಮದುವೆ ಮಾಡುತ್ತಾರೆ. ಅನಾಮಿಕ ಅತ್ತೆ ಮನೆಗೆ ಕಾಲಿಡುತ್ತಾಳೆ. ಮನೆ ಕೆಲಸ, ಅಡುಗೆ ಕೆಲಸ ಶ್ರದ್ಧೆಯಿಂದ ಮಾಡುತ್ತಿರುವ ಅನಾಮಿಕಳನ್ನು ನೋಡಿ ಶಾರದಾ ಮೆಚ್ಚಿಕೊಳ್ಳುತ್ತಾಳೆ. ಒಂದು ದಿನ, ಸೊಸೆ, ನೀನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೆಯಲ್ಲ? ಹೌದು ಅತ್ತೆ. ಅಂದ್ರೆ ನಮಗೆ ಟೌನ್ನಲ್ಲಿ ಹೋಟೆಲ್ ಇರುವ ವಿಷಯ ನಿಮಗೆ ಗೊತ್ತಲ್ಲ. ಹೋಟೆಲನ್ನು ಇನ್ನೂ ಡೆವಲಪ್ ಮಾಡಬೇಕು. ಆ ಜವಾಬ್ದಾರಿ ನಿಂಗೆ ಕೊಡ್ತಾ ಇದ್ದೀನಿ ಎಂದು ಹೇಳಿ ಹೋಟೆಲ್ ಬೀಗವನ್ನು ಅನಾಮಿಕಳಿಗೆ ಕೊಟ್ಟು ಅನಾಮಿಕಳನ್ನು ಕರೆದುಕೊಂಡು ಹೋಟೆಲ್ಗೆ ಬಂದು ಕೌಂಟರ್ ಸೀಟಲ್ಲಿ ಕುರಿಸುತ್ತಾಳೆ ಶಾರದಾ. ಅನಾಮಿಕ ಆ ದಿನದಿಂದ ಹೋಟೆಲ್ ಮೆನು ಎಲ್ಲವನ್ನೂ ಬದಲಾಯಿಸುತ್ತಾಳೆ. ರುಚಿ ಇಲ್ಲದ ಹುಣಸೆಹಣ್ಣಿನ ಗೊಜ್ಜು, ಖಾರವಿಲ್ಲದ ಟೊಮೊಟೊ ಗೊಜ್ಜು, ನೀರಾದ ಬೇಳೆ ಸಾರು, ಹೀಗೆ ಊಟ ಬಿಡುತ್ತಾಳೆ. ದಿನ ಕಳೆಯುತ್ತಿದ್ದ ಹಾಗೆ ಹೋಟೆಲ್ಗೆ ಬರುವವರ ಸಂಖ್ಯೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಅದರಿಂದ ಅವರ ಆದಾಯ ಕೂಡ ಬಹಳ ತಗ್ಗಿ ಹೋಗುತ್ತದೆ. ಇನ್ನು ಏನು ಮಾಡಲು ತಿಳಿಯದೆ ಮನೆಯಲ್ಲಿ ಸೋಫಾದಲ್ಲೇ ತಲೆ ಹಿಡ್ಕೊಂಡು ದಿಗಿಲಿನಿಂದ ಕೂತ್ಕೋತಾಳೆ ಶಾರದಾ. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ ಸೊಸೆನ್ ಕರ್ಕೊಂಬಂದ್ರೆ ಹೋಟೆಲ್ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಅಂದ್ಕೊಂಡೆ. ನಿರಾಸೆ ಪಡುವ ಹಾಗೆ ಎಲ್ಲ ರಿವರ್ಸ್ ಆಯ್ತು. ನಿಜಕ್ಕೂ ಅನಾಮಿಕ ಹೋಟೆಲ್ ಮ್ಯಾನೇಜ್ಮೆಂಟ್ ಪೂರ್ತಿಯಾಗಿ ಮಾಡಿದ್ಲೋ ಇಲ್ವೋ ಮೊದಲು ಕೇಳ್ಕೋಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ತನ್ನ ಗಂಡ ರಮೇಶನ ಜೊತೆ ಸೇರಿ ನಗುತ್ತಾ ಮನೆಯೊಳಗೆ ಬರುತ್ತಾಳೆ ಅನಾಮಿಕ. ಮಗು ರಮೇಶ್, ನೀನು ರೂಮ್ಗೆ ಹೋಗು, ನಾನು ಸೊಸೆ ಹತ್ರ ಸ್ವಲ್ಪ ಮಾತಾಡಬೇಕು ಎಂದು ಹೇಳುತ್ತಲೇ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೇಳಿ ಅತ್ತೆ, ಯಾವುದ್ರ ಬಗ್ಗೆ ಮಾತಾಡಬೇಕು ಅಂದ್ಕೋತಾ ಇದ್ದೀರಾ? ಇನ್ನು ಏನ್ರ ಬಗ್ಗೆ ಸೊಸೆ? ನಿನಗೆ ವಯಸ್ಸಿದ ನಂತರ ದಿವಾಳಿ ಎತ್ತುತ್ತಾ ಇರುವ ನಮ್ಮ ಹೋಟೆಲ್ ಬಗ್ಗೆ. ನಾನೇನ್ ಮಾಡ್ಲಿ ಅತ್ತೆ, ದಿನ ದಿನಕ್ಕೂ ಅಡುಗೆ ಬದಲಾಯಿಸ್ತಾ ಇದ್ದೇನೆ. ನನಗೆ ಹಿಡಿಸ್ತಾ ಇದೆ, ಅವ್ರಿಗೆ ಹಿಡಿಸ್ತಾ ಇಲ್ಲ. ಅದಕ್ಕೆ ಯಾರು ನಮ್ಮ ಹತ್ರ ಬರ್ತಾ ಇಲ್ಲ. ನಾನಿರುವಾಗ್ಲೇ ಚೆನ್ನಾಗಿತ್ತು, ಈಗೆಲ್ಲ ನಾಶ ಮಾಡಿದೆ. ನಾನು ಚೆನ್ನಾಗಿ ಮಾಡ್ಬೇಕು ಅಂತಾನೆ ನೋಡ್ತಾ ಇದ್ದೀನಿ ಅತ್ತೆ. ನಿಜ ಹೇಳೆ, ನೀನು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನ ಪೂರ್ತಿಯಾಗಿ ಓದಿದ್ಯಾ ಎಂದು ಕೇಳುತ್ತಲೇ ಅನಾಮಿಕ ಏನು ಮಾತನಾಡದೆ ಮೌನವಾಗಿ ತಲೆ ತಗ್ಗಿಸುತ್ತಾಳೆ. ಅಷ್ಟೇ, ಶಾರದಾ ಎದೆ ಮೇಲೆ ಕೈ ಇಟ್ಕೊಂಡು ಕೆಳಗೆ ಬೀಳುತ್ತಾಳೆ. ತಕ್ಷಣ ಶಾರದಳನ್ನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡುತ್ತಾರೆ. ಪ್ರಸಾದ್ ಶಾರದಳ ಹತ್ತಿರನೇ ಇರ್ತಾರೆ. ನನ್ನಿಂದ ಅತ್ತೆಗೆ ತಲೆನೋವು ಎದೆನೋವು ಬಂದಿತ್ತು, ಸಂತೋಷವಿಲ್ಲದೆ ಹೋಯ್ತು. ಈಗ ನಾನು ಏನೋ ಒಂದು ಮಾಡಿ ಹೋಟೆಲ್ ಅನ್ನು ಡೆವಲಪ್ಮೆಂಟ್ ಮಾಡಬೇಕು, ಆದ್ರೆ ಹೇಗೆ ಎಂದು ಆಲೋಚನೆ ಮಾಡುತ್ತಾ ಇದ್ದಾರೆ. ಆಗ ಅನಾಮಿಕ ತನ್ನ ಫ್ರೆಂಡ್ ಸರಳಳ ಜೊತೆ ಸೇರಿ ಟೂರ್ಗೆ ಹೋದಾಗ ತಿಂದ ಬಾಳೆ ಎಲೆ ದೊನ್ನೆಯ ಬಿರಿಯಾನಿ ನೆನಪಿಗೆ ಬರುತ್ತದೆ. ಇನ್ನು ಸ್ವಲ್ಪವೂ ತಡ ಮಾಡದೆ ಹಾಸ್ಪಿಟಲ್ನಿಂದ ಹೋಟೆಲ್ಗೆ ಹೋಗುತ್ತಾಳೆ ಅನಾಮಿಕ. ಶಾರದಾ ಹೋಟೆಲ್ ಹೆಸರನ್ನು ಬದಲಾಯಿಸಿ ಶಾರದಾ ಬಾಳೆ ಎಲೆ ದೊನ್ನೆ ಬಿರಿಯಾನಿ ಅಂತ ಹೆಸರು ಬದಲಾಯಿಸುತ್ತಾಳೆ. ಬೇಕಾದಷ್ಟು ಬಾಳೆ ಎಲೆಯನ್ನು ತರಿಸಿಕೊಳ್ಳುತ್ತಾಳೆ. ಇನ್ನು ಆ ದಿನದಿಂದ ಬಿರಿಯಾನಿ ಬೇಯಿಸಲಿಕ್ಕೆ ಶುರು ಮಾಡುತ್ತಾಳೆ. ಸೊಸೆ ಅನಾಮಿಕ ಮೈಕ್ ಹಿಡಿದುಕೊಂಡು ತನ್ನ ಬಾಳೆ ಎಲೆ ಬಿರಿಯಾನಿ ಸೆಂಟರ್ ಮುಂದೆ ನಿಂತುಕೊಂಡು, ಬನ್ನಿ ಸ್ವಾಮಿ ಬನ್ನಿ, ಬಿಸಿ ಬಿಸಿಯಾಗಿ ಬಾಳೆ ಎಲೆ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ. ಎರಡು ಬಿರಿಯಾನಿ ಆರ್ಡರ್ ಕೊಟ್ರೆ ನಿಮಗೆ ಮಕ್ಕಳಿದ್ದರೆ ಆ ಮಕ್ಕಳು ತಿನ್ನುವ ಬಿರಿಯಾನಿಗೆ ಎಂತಹ ಬಿಲ್ಲು ಇರೋದಿಲ್ಲ. ಒಂದು ವೇಳೆ ಮನೆ ಹತ್ರ ಇದ್ರೆ ಚಿಕ್ಕ ಬಿರಿಯಾನಿ ಕೊಡ್ತೀವಿ, ಬನ್ನಿ ಸ್ವಾಮಿ ಬನ್ನಿ ಎಂದು ಹೇಳುತ್ತಾ ಇರುತ್ತಾಳೆ. ಅದು ಚೌರಸ್ತಾ ಆಗಿದ್ದರಿಂದ ಜನ ಹೆಚ್ಚಾಗಿ ತಿರುಗುತ್ತಾ ಇರುತ್ತಾರೆ. ಅನಾಮಿಕ ಹೇಳಿದ್ದು ಕೇಳಿ ಕೆಲವರು ಆ ಬೋರ್ಡ್ ನೋಡಿ ಮತ್ತೆ ಕೆಲವರು ಅಸಲು ಈ ಬಾಳೆ ಎಲೆ ಬಿರಿಯಾನಿ ಹೇಗಿರುತ್ತೋ ರುಚಿ ನೋಡಬೇಕು ಅಂತ ಬರ್ತಾ ಇರ್ತಾರೆ. ಹಾಗೆ ಬರುತ್ತಿರುವವರ ಜೊತೆ ಬಾಳೆ ಎಲೆ ಬಿರಿಯಾನಿ ಸೆಂಟರ್ ಬಹಳ ರಶ್ ಆಗಿ ಬದಲಾಗುತ್ತದೆ. ರಮೇಶ್ ಅವರೆಲ್ಲರಿಗೂ ಸಪ್ಲೈ ಮಾಡಲಾರದೆ ಕಕ್ಕ ಬಿಕ್ಕಿ ಆಗ್ತಾ ಇರ್ತಾನೆ. ಒಂದು ದಿನ ಹಾಸ್ಪಿಟಲ್ನಿಂದ ಶಾರದಳನ್ನು ಕರೆದುಕೊಂಡು ಹೋಟೆಲ್ ಹತ್ತಿರಕ್ಕೆ ಬರ್ತಾನೆ ಪ್ರಸಾದ್. ಬದಲಾದ ಹೋಟೆಲ್ ರೂಪರೇಖೆಯನ್ನು, ಹೋಟೆಲ್ ಹೆಸರನ್ನು, ರಶ್ ಆಗಿರುವ ಬಿರಿಯಾನಿ ಸೆಂಟರ್ ಅನ್ನು ನೋಡಿ ಶಾರದ ಎಷ್ಟೋ ಸಂತೋಷ ಪಡುತ್ತಾಳೆ. ತಿಂದು ಹೋಗುತ್ತಾ ಇರುವವರು ಚೆನ್ನಾಗಿದೆ ಅಂತ ಮಾತಾಡ್ಕೋತಾ ಇರೋದು ಕೂಡ ಶಾರದ ಕೇಳುತ್ತಾಳೆ. ಎಷ್ಟೋ ಸಂತೋಷ ಪಟ್ಟು ತನ್ನ ಸೊಸೆ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾಳೆ. ಇನ್ನು ಶಾರದ ಕೌಂಟರ್ ಮೇಲೆ ಕೂತ್ಕೋತಾಳೆ. ಅನಾಮಿಕ ಕಿಚನ್ ನಲ್ಲಿ ಇರ್ತಾಳೆ. ರಮೇಶ್ ಪ್ರಸಾದ್ ಇಬ್ಬರು ಸಪ್ಲೈ ಮಾಡ್ತಾ ಇರ್ತಾರೆ. ಹಾಗೆ ಅನಾಮಿಕಳಿಗೆ ಬಂದ ಬಾಳೆ ಎಲೆ ಬಿರಿಯಾನಿ ಆಲೋಚನೆ ಸೂಪರ್ ಸಕ್ಸಸ್ ಆಗುತ್ತೆ. ಶಾರದಾ ಸೊಸೆ ಅನಾಮಿಕಳನ್ನು ಎಷ್ಟೋ ಪ್ರೇಮದಿಂದ ನೋಡ್ಕೋತಾ ಇರ್ತಾಳೆ.